ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಜುಲೈ 16ನೇ ತಾರೀಕಾದ ಇಂದು ವಿಶ್ವ ಹಾವುಗಳ ದಿನ. ಹಾವಿನ ಕುರಿತು ಇರುವ ಭ್ರಮೆ ಭಯವನ್ನ ಹೊಡೆದು ಹಾಕಿ ಅವುಗಳ ಸಂತತಿಯನ್ನ ರಕ್ಷಿಸುವುದಕ್ಕೆ ಸಂಕಲ್ಪ ಮಾಡುವ ಸಲುವಾಗಿ ಈ ದಿನಾಚರಣೆ. ಹಾವು ಎಷ್ಟೇ ಕ್ರೂರ ಜೀವಿಯಾದರೂ ಕೂಡ ತನಗೆ ನೋವಾಗದೆ ಮನುಷ್ಯನನ್ನಾಗಲಿ ಇತರ ಜೀವಿಗಳನ್ನಾಗಲಿ ಕಚ್ಚುವುದಿಲ್ಲ. ತನ್ನಷ್ಟಕ್ಕೆ ತನ್ನ ಆಹಾರವನ್ನ ಹುಡುಕಿಕೊಂಡು ಬದುಕುವ ಜೀವ ಅದು. ಈ ಹಾವಿಗೆ ಸುಮಾರು 12,000 ವರ್ಷಗಳ ಇತಿಹಾಸವಿದೆಯಂತೆ. ಸರೀಸೃಪ ಜಾತಿಗೆ ಸೇರಿದ ಪರಿಸರಕ್ಕೆ ತಮ್ಮದೇ ಆದ ಕೊಡುಗೆ ನೀಡುವ ಹಾವುಗಳು ಯಾವತ್ತೂ ಮನುಷ್ಯನ ಸಾಮೀಪ್ಯ ಬಯಸದ ಮತ್ತು ಕಣ್ಣು ತಪ್ಪಿಸಿ ಬದುಕುವ ಪರಿಸರ ಸ್ನೇಹಿ ಜೀವಿಗಳು. ಈ ಜೀವಿ ಪರಿಸರದ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದರ ಅಸ್ತಿತ್ವದಿಂದ ಪರಿಸರಕ್ಕೆ ಅನೇಕ ಪ್ರಯೋಜನಗಳಿವೆ. ಇವು ಜೀವಿ ಸಂಕುಲದ ಆಹಾರ ಸರಪಳಿಯ ಒಂದು ವಿಶಿಷ್ಟ ಮತ್ತು ಗಟ್ಟಿಮುಟ್ಟಾದ ಸೂಕ್ಷ್ಮ ಕೊಂಡಿಯಾಗಿದೆ. ಸರಸರನೆ ಓಡಾಡುವ ವಿಷ ಕಾರುವ ಪುಂಗಿನಾದಕ್ಕೆ ತಲೆದೂಕುವ ಹಾವುಗಳೆಂದರೆ ಬಹುತೇಕ ಜನರಿಗೆ ಭಯ, ಕೆಲವರಿಗೆ ಇದರ ಬಗ್ಗೆ ಭಯದಿಂದ ಕೂಡಿದ ಭಕ್ತಿ. ನಮ್ಮ ಭಾರತದಲ್ಲಿ ಹಾವಿಗೆ ಪೂಜ್ಯ ಸ್ಥಾನವಿದೆ. ಪುರಾಣಾದಿಗಳಲ್ಲಿ ಹಾವುಗಳ ಕುರಿತಾದ ಹಲವಾರು ರೋಚಕ ಕಥೆಗಳಿವೆ. ಹಾವುಗಳಿಗೆ ಅತೀಂದ್ರಿಯ ಶಕ್ತಿಗಳಿವೆ. ಅವುಗಳದ್ದೇ ಆದ ಒಂದು ಲೋಕವಿದೆ. ಹಾವಿನ ದ್ವೇಷ 12 ವರ್ಷಗಳಿರುತ್ತವೆ ಎಂಬಿತ್ಯಾದಿ ಮಾತುಗಳು ಈ ಜೀವಿಯ ಕುರಿತಾಗಿ ಒಂದು ರೀತಿಯ ಕುತೂಹಲವನ್ನ ಕೆರಳಿಸಿವೆ. ಹಾವು ಕಚ್ಚಿದರೆ ಮರಣ ಖಚಿತ, ಆದ್ದರಿಂದ ಹಾವುಗಳಿಂದ ದೂರವಿರಿ ಎಂಬ ಮಾತುಗಳಿಂದಾಗಿ ಬಹುತೇಕ ಜನರು ಹಾವುಗಳಿಂದ ದೂರವೇ ಉಳಿಯುತ್ತಾರೆ. ಆದರೆ ಹಾವು ತನಗೆ ತೊಂದರೆ ಉಂಟು ಮಾಡಿದವರಿಗೆ ಮಾತ್ರ ಕಚ್ಚುತ್ತದೆ. ತಿಳಿವಳಿಕೆಯ ಕೊರತೆ ಅಥವಾ ಅಜಾಗರೂಕತೆಯಿಂದಾಗಿ ಭಾರತದಲ್ಲಿ ಹಾವುಗಳ ಕಡಿತದಿಂದ ಪ್ರತಿ ವರ್ಷ 45,000 ಅಧಿಕ ಜನ ಮೃತಪಡುತ್ತಾರೆ. ಬಯಲು ಸೀಮೆಯಲ್ಲಿ ನಾಗರ ಹಾವುಗಳ ಸಂತತಿ ಹೆಚ್ಚಾಗಿದ್ದು ಜೀವ ವೈವಿಧ್ಯದ ಮಹತ್ವ ಮತ್ತು ಜಾಗೃತಿ ಕೊರತೆಯಿಂದಾಗಿ ನಿತ್ಯ ಸಾಯಿಸಲ್ಪಡುತ್ತಿವೆ. ಶಾಲಾ ಕೊಠಡಿ, ಬಿಸಿಯೂಟ ಅಡುಗೆ ಕೋಣೆ, ಸರ್ಕಾರಿ ಕಚೇರಿ, ಮನೆಗಳಲ್ಲಿ ಇತ್ತೀಚೆಗೆ ಹಾವು ಕಾಣಿಸಿಕೊಳ್ಳುತ್ತಿವೆ. ಇದರಿಂದ ಮಕ್ಕಳು ತೊಂದರೆಗೊಳಗಾಗುವುದು ಹೆಚ್ಚು. ಆದಷ್ಟು ಶಾಲೆ, ಸರ್ಕಾರಿ ಕಚೇರಿ, ಮನೆಗಳ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳಿ. ಹಾವು ಕಂಡರೆ ಭಯಪಡದೆ ನುರಿತ ಉರಗ ಸಂರಕ್ಷಕರನ್ನ ಸಂಪರ್ಕಿಸಿ. ಅವುಗಳನ್ನ ಕೊಲ್ಲಬೇಡಿ. ಯಾವುದೇ ಹಾವು ಹಾಲು ಕುಡಿಯುವುದಿಲ್ಲ. ಮೂಢ ನಂಬಿಕೆಗೊಳಗಾಗಿ ಒತ್ತಾಯಪೂರ್ವಕವಾಗಿ ಹಾಲು ಕುಡಿಸಲು ಮುಂದಾಗಬೇಡಿ. ಇದರಿಂದ ಅಪಾಯವೇ ಹೆಚ್ಚು. ನಮ್ಮೂರು ಅಂಟೆ ಚಿನ್ನದಲ್ಲಿ ರಾಯಚೂರು ಜಿಲ್ಲೆ. ಟುಡೇ ವರ್ಲ್ಡ್ ಸ್ನೇಕ್ ಡೇ. ಸ್ನೇಕ್ಗಳ ಇಂಪಾರ್ಟೆನ್ಸ್ ಹೇಳೋದಾದ್ರೆ ಸ್ನೇಕ್ಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತವೆ ಪರಿಸರದಲ್ಲಿ. ಮುಖ್ಯವಾದ ಪಾತ್ರ ಏನಂತಂದ್ರೆ ಫುಡ್ ಚೇನ್ ಅಂತ ಇರುತ್ತೆ. ಫುಡ್ ಚೇನ್ ಅಲ್ಲಿ ಸ್ನೇಕ್ ಅನ್ನೋದು ಇದ್ದಿಲ್ಲ ಅಂತಂದ್ರೆ ಅದು ಸ್ನೇಕ್ ಯಾವ ಪ್ರಾಣಿ ಅಂತ ಹೇಳಿದ್ರೆ ಆ ಪ್ರಾಣಿ ಜಾಸ್ತಿ ಆಗುತ್ತೆ, ಅದರ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಈ ಥರದ್ದು ಪ್ರಾಬ್ಲಮ್ಗಳಾಗುತ್ತೆ. ಅದಕ್ಕೆ ಸ್ನೇಕ್ ನಮ್ಮ ಪರಿಸರದಲ್ಲಿ ಇರಲೇಬೇಕು. ಮತ್ತು ಸ್ನೇಕ್ಗಳು ನಮ್ಮ ಪರಿಸರದಲ್ಲಿ ಎಲ್ಲಿರ್ತಾವಲ್ಲ ಅಲ್ಲಿ ನಾವು ಮನುಷ್ಯರಾದವರ ಆಕ್ರಮಿಸ್ಕೊಳ್ತೀವಿ, ಆಕ್ರಮಿಸಿ ಅಲ್ಲಿರೋ ವಾತಾವರಣ ಉಳಿಸ್ಕೊಳ್ತೀವಿ. ಹಂಗಾಗಿ ಇವತ್ತು ಕೇಳ್ಕೊಳ್ಳೋದು ಏನಂತಂದರೆ ಸ್ನೇಕ್ಗಳ ಬಗ್ಗೆ ಎಲ್ಲೇ ಆದರೂ ಹಾವುಗಳು ಬಂದರೆ ಅವನ್ನ ಹೊಡೆದೆ ಅಲ್ಲಿ ಲೋಕಲ್ ಹಾವಳಿಯವರು ಹಾವು ರೆಸ್ಕ್ಯೂರ್ಸ್ ಅಂತಾರೆ, ಸ್ನೇಕ್ ರೆಸ್ಕ್ಯೂರ್ಸ್ ಅಂತಿರ್ತಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರು ಕರೆಕ್ಟ್ ಟೈಮಿಗೆ ಬಂದು ಅದನ್ನು ರೆಸ್ಕ್ಯೂ ಮಾಡಿಕೊಂಡು ಅದನ್ನು ರಕ್ಷಣೆ ಮಾಡ್ತಾರೆ. ಇಷ್ಟು ಹೇಳೋದು ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಬಳ್ಳಾರಿ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ.